ಇಂದು ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಕಂಪ್ಲೆಯಲ್ಲಿಯೂ ಕೂಡ ಶಾಸಕರಾಗಿರುವಂತಹ ಜೆಎನ್ ಗಣೇಶ್ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ವಿಶ್ವಕರ್ಮ ಜಯಂತಿ ಇಂದು ಕರ್ನಾಟಕದಾದ್ಯಂತ ಎಲ್ಲೆಡೆ ಆಚರಣೆ ಮಾಡಲಾಗಿದೆ. ಅಲ್ಲಲ್ಲಿ ಅಲ್ಲಿಯ ಶಾಸಕರು, ಸ್ಥಳೀಯರು ಅಥವಾ ಜಿಲ್ಲಾ ಉಸ್ತುವಾರಿಗಳು, ಹೀಗೆ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ರು. ಬನ್ನಿ ಹಾಗಾದ್ರೆ ಇಲ್ಲಿ ನಡೆದಂತಹ ಕಾರ್ಯಕ್ರಮ ಯಾವ ರೀತಿ ಇತ್ತು, ಶಾಸಕರು ಏನ್ ಹೇಳ್ತಾರೆ ನೋಡೋಣ. ಮಾಧ್ಯಮದವರು, ಇವತ್ತು ಇಡೀ ದೇಶಕ್ಕೆ ಒಂದು ವಿಶಿಷ್ಟವಾದಂತ ದಿನ. ಯಾಕಂದ್ರೆ ನಮಗೆ ಜಗತ್ತು ಸೃಷ್ಟಿಯಾಗಿರ್ಬೋದು, ಇಡೀ ಜಗತ್ತು ಸೃಷ್ಟಿಯಾಗಿರ್ಬೋದು, ಆದರೆ ಜಗತ್ತನ್ನ ಯಾವರೀತಿ ಕಲ್ಪನೆ ಮಾಡಬೇಕು, ಜಗತ್ತಿನ ರೂಪ ಯಾವರೀತಿ ಕೊಡ್ಬೇಕಂತಂದು ಈ ಹೆಸರು ಯಾರಿಗಾರ ಸಲ್ಲಬೇಕಂದ್ರೆ ಅದು ಪರಮ ಪೂಜ್ಯ ವಿಶ್ವಕರ್ಮರಿಗೆ ಸಲ್ಲಬೇಕಂತ ನಾನು ಭಾವಿಸ್ತೀನಿ. ಯಾಕಂದರೆ ಈ ಪ್ಲಾಟ್ ಮಾಡೋದು ಭಾಳ ಈಸಿ, ಇಲ್ಲಿ ಇದಕ್ಕೊಂದು ನಿಜವಾದ ರೂಪ ಕೊಡಬೇಕಂದ್ರೆ ಅದು ಭಾಳಷ್ಟು ಕಷ್ಟ. ಹಂಗಾಗಿ ತಾವೆಲ್ಲ ವಿಶ್ವಕರ್ಮ ಸಮಾಜ ಇವತ್ತು ಇತಿಹಾಸ ಪುಟಗಳು ತೆಗೆದು ನೋಡಿದ್ರೆ ಭಾಳ ವಿಶಿಷ್ಟ ವಿಭಿನ್ನತೆಯಿಂದ ಕೂಡಿದಂಥ ಸಮಾಜ ಅಂತ ಹೇಳ್ತೀವಿ. ಇವತ್ತು ಇತಿಹಾಸದಲ್ಲೇ ಉಳಿದಂಥ ಸಮಾಜ ಅಂದರೆ ಅದು ವಿಶ್ವಕರ್ಮ ಸಮಾಜ. ನಿಜವಾಗಿ ಭಾಳಷ್ಟು ಹೆಮ್ಮೆ ಇದೆ. ಇವತ್ತು ನಮಗೆ ಅನೇಕ ದೇವಸ್ಥಾನಗಳು ನೋಡ್ಬೋದು, ನಾವು ದೇವಸ್ಥಾನಗಳನ್ನ ತಾಮನ್ ಕಟ್ಬೋದು, ಆದರೆ ಅದಕ್ಕೆ ಚಿತ್ರಕಲೆ ಕೊಡೋಂಥ ಏನು ಪದ್ಧತಿ ಇದೆ. ಇವತ್ತು ಅನೇಕ ಪಟ್ಟದಕಲ್ಲು, ಐಹೊಳೆ, ಹಂಪಿ, ಅನೇಕ ದೇವಸ್ಥಾನಗಳನ್ನ ಇವತ್ತು ಅವತ್ತು ರಾಜ ಆಳ್ವಿಕೆ ಹೆಂಗೆ ನಡೀತಿತ್ತು, ಆಗಿನ ಜೀವನದ ಪದ್ಧತಿ ಹೆಂಗಿತ್ತು ಅನ್ನೋದು ಇವತ್ತು ನಾವೇನಾದ್ರು ನಮಗೆ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಬೇಕಂದ್ರೆ ಅದಕ್ಕೆ ಮೂಲ ಪುರುಷ ವಿಶ್ವಕರ್ಮರ ಅಂತ ನಾನು